ಏನ್ ರಮ್ಮ ಇದು ಇಷ್ಟೊತ್ಕ ಬರದು? ಮೆಹಂದಿ ಫಂಕ್ಷನ್ ಮುಗಿತು, ನಾಚ್ಕಾನು ಆಗೋಯ್ತು. ಅಪ್ಪ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಕಣೆ, ಅದಕ್ಕೆ ನಾವೆಲ್ಲ ಬರೋದ್ ಲೇಟ್ ಆಗೋಯ್ತು. ಲೇಟ್ ಆಗಿ ಬಂದ್ರೆ ಏನಾಯ್ತೆ? ಇವತ್ತು ಮೆಹಂದಿ ಹಾಕೊಂಡು ಹಾಡ್ ಹೇಳಿ ಡ್ಯಾನ್ಸ್ ಮಾಡಿ ಸೂಜಿನ ರೇಕ್ಸೆ ಹೋಗೋದು. ಸೂಜಿ, ಮದ್ವೆ ಆದ್ಮೇಲೆ ನಮ್ಮೆಲ್ಲ ಮರ್ತ್ ಬಿಡ್ತೀಯಾ? ಇನ್ನೇನ್ ಮತ್ತೆ, ಬಾಯ್ ಫ್ರೆಂಡ್ ಸಿಕ್ಕಾದ್ಮೇಲೆ ಇವಳು ನಮ್ಮೆಲ್ಲ ಮರ್ತ್ ಬಿಡ್ತಾಳೆ ಕಣ್ರೆ. ಬಾಯ್ ಫ್ರೆಂಡ್? ಇಷ್ಟ ದಿನ ಸಿದ್ಧಾರ್ಥ ಹುಡುಗಿ ಬಾಯ್ ಫ್ರೆಂಡ್ ಆಗಿದ್ದ, ಇನ್ಮೇಲಿಂದ ಹಸ್ಬೆಂಡ್. ನಿತ್ಯನು ಅದನ್ನೇ ಕಣೆ ಹೇಳಿದ್ದು, ಹಸ್ಬೆಂಡ್ ಗಿಂತ ಒಳ್ಳೆ ಬಾಯ್ ಫ್ರೆಂಡ್ ಸಿಗಲ್ಲ ಅಂತ. ಅಲ್ವೇನಾ? ಹೌದು. ಮತ್ತೆ ಒಂದ್ ಸೆಕೆಂಡ್, ಬಾಯ್ ಫ್ರೆಂಡ್ ತಕ್ಷಣ ನೆನ್ಪಿಗ್ ಬಂತು, ಸೂಚಿನ ರೇಕ್ಸಕ್ಕೆ ಒಂದ್ ಒಳ್ಳೆ ಹಾಡ್ ಸಿಕ್ತು. ಯಾವ್ದು? ಬಾಯ್ ಫ್ರೆಂಡ್ ಬರ್ತಾನಂತ. ಏನ್ರಿ ಇದು, ನಮ್ಮನ್ ಯಾರು ಕೇಳೋರೇ ಇಲ್ಲ. ಗಂಡಿನ ಕಡೆಯವರು ಅಂತ ಸ್ವಲ್ಪನಾದ್ರೂ ಗೌರವ ಬೇಡವಾ? ನಾವೊಂದ್ರಷ್ಟು ನಿರ್ಲಕ್ಷ್ಯ ನೋಡಿ ಇವ್ರಿಗೆ. ಸಮಾಧಾನ ರೇಣು. ಅಲ್ಲ, ಗಂಡಿನ ಕಡೆಯವ್ರನ್ನ ಖಾಲಿ ಕೈಯಲ್ಲಿ ಹಾಗೆ ಎದುರುಗೊಳ್ಳಕ್ಕಾಗತ್ತಾ? ಎಲ್ಲ ಸಿದ್ಧತೆ ಮಾಡ್ಕೊಂಡ್ ಬರ್ಬೇಡವಾ? ಅವರು ಎಲ್ಲ ಸಿದ್ಧತೆಗಳನ್ನ ಮುಂಚೆನೆ ಮಾಡ್ಕೋಬೇಕು ತಾನೆ. ನಮ್ಮನ್ ಹೀಗೆ ಗಂಡ್ ಕಟ್ಲೆ ಕಾಯ್ಸೋ ಸರಿನಾ? ಅಲ್ಲ ರೇಣು, ನಾವ್ ಇಷ್ಟ ಬೇಗ ಬರ್ತೀವಿ ಅಂತ ಅವ್ರಿಗೆ ಹೇಗೆ ಗೊತ್ತಾಗ್ಬೇಕು ಹೇಳು? ನೀವ್ ಒಬ್ಳು ರೆಡಿ ಆಗಕ್ಕೆ ನಮ್ಮ ಮನೇಲಿ ಒಂದ್ ಗಂಟೆ ಬೇಕಾಯ್ತು. ಹೆಣ್ಣಿನ ಕಡೆಯವ್ರ ಒಂದ್ಮೇಲೆ ಎಷ್ಟ್ ಜನ ಇರ್ತಾರೆ, ಅವರೆಲ್ಲ ರೆಡಿಯಾಗಿ ಬರೋದ್ ಬೇಡ್ವಾ? ಸಿಟ್ ಮಾಡ್ಕೋಬೇಡ, ಬರ್ದರ್ತಾಳೆ. ಹೋಗಿ ಹೋಗಿ, ನಿಮಗ್ ಹೇಳ್ತಾ ಇದೀನಲ್ಲ. ಏನ್ರಿ ವೆಲ್ಕಮ್? ಏನ್ ವೆಲ್ಕಮ್? ಇಷ್ಟೊತ್ ನಮ್ಮ ಇಲ್ಲಿ ಕಾಯಿಸ್ತಾ ನಿಲ್ಸಿದ್ರಲ್ಲ, ಗಂಡಿನ ಕಡೆಯವ್ರಿಗೆಲ್ಲ ಎಷ್ಟೊಂದ್ ತಾಕ್ಸಾರಣ್ಣ. ಸಾರಿ ಮಾ, ನೀವ್ ಒಂದ್ ಸ್ವಲ್ಪ ಕಾಯೋ ಹಾಗಾಯ್ತು. ಸಾರಿ. ಸಾರಿ ಅಂತ ಹೇಳ್ಬಿಟ್ರೆ ಮುಗ್ದಾಯ್ತಾ? ನಮ್ಗೇನ್ ಮಾನ ಮರ್ಯಾದೆ ಇಲ್ಲ ಅಂತ ಅನ್ಕೊಂಡಿದ್ದೇನ್ರಿ ನೀವೆಲ್ಲ? ಚಚ್ಚೆ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನೀವ್ ಇಷ್ಟೊಂದ್ ಬೇಗ ಬರ್ತೀರಾ ಅಂತ ನಾವ್ ಅನ್ಕೊಳ್ಳೇ ಇಲ್ಲ, ಅದಕ್ಕೆ ಒಂಚೂರು ಲೇಟ್ ಆಗೋಯ್ತು. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಈಕಡೆ ಬಾ. ಏನ್ ಪರವಾಗಿಲ್ಲ, ಕೇಳಿಸ್ಕೊಂಡ್ರು ಹೇಳಿದ್ ಮಾತ್ನ. ಅದಕ್ಕೆ ನಮಗೆ ಹೇಳಿದ್ದು, ಸರಿಯಾದ ಟೈಮ್ ಹೋಗೋದ್ ಬೇಡ, ಗಂಡಿನ ಕಡೆಯವ್ರ ನಾವು ಹೆಣ್ಣಿನ ಕಡೆಯವ್ರನ್ನ ಕಳಿಸಿ ಫೋನ್ ಕಾಲ್ ಬಂದ್ಮೇಲೆ ಹೋಗೋಣ ಅಂತ. ನೀವ್ ನನ್ ಮಾತೇ ಕೇಳಲಿಲ್ಲ. ಈಗ ನೋಡಿ, ಹತ್ತು ಕರೆದು ಆರತಿ ಮಾಡ್ಸ್ಕೊಳಂಗಾಯ್ತು. ಆಯ್ತು ರೇಣು, ಪ್ಲೀಸ್ ಅಷ್ಟಕ್ಕೆ ಬಿಡಬಾರ್ದು ಅದನ್ನ. ಪಾಪ ಅವರು ಕೂಡ ಸಾರಿ ಅಂತ ಇದಾರಲ್ಲ. ಏನ್ರಿ ಸಾರಿ? ಏನ್ ಸಾರಿ? ಮದ್ವೆ ಮನೆಗೆ ಬಂದ್ಮೇಲೆ ಎಷ್ಟೊಂದು ಅಸಡೆ. ಅಪ್ಪ ಮುಂದೆ ಏನ್ ಕಾದಿದ್ಯೋ ಏನೋ, ನನಗೆ ಇದೆಲ್ಲ ಸರಿ ಹೋಗಲ್ಲ. ನಾ ಮರ್ಯಾದೆ ಇಲ್ದಿರೋ ಕಡೆ ಒಂದ್ ನಿಮಿಷ ಇರೋದಕ್ಕೆ ನನ್ಗೆ ಇಷ್ಟ ಆಗಲ್ಲ. ಬನ್ರಿ ವಾಪಸ್. ಇಷ್ಟಕ್ಕೆ ರೈಸ್ ಆದ್ರೆ ಹೇಗೆ ಆಂಟಿ? ಆಂಟಿ ಪ್ಲೀಸ್, ಸಾವಿರ ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತಾರೆ, ಅಂಥದ್ರಲ್ಲಿ ನೀವು ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ಹಾಗೆ ಎಲ್ಲ ಬಿಟ್ಟು ಇಷ್ಟ ಚಿಕ್ಕ ವಿಷಯ ದೊಡ್ಡದ್ ಮಾಡ್ತಾ ಇದೀರಲ್ಲ. ಸುಳ್ಳು ಹೇಳಿ ಮದ್ವೆ ಮಾಡ್ತಾ ಇದಾರ? ಏನ್ ಸುಳ್ಳು ಅಂದ್ರೆ, ನಮ್ ಕಣ್ಣಿಗ್ ಮಣ್ಣ ಅರ್ಚಿ ಏನೋ ನಡೆಸ್ತಾ ಇದೀರ ಅಂತ ಆಯ್ತು. ನಿಮಗ್ ನಾನು ಹೇಳ್ದೆ, ನನ್ ಮಾತೇ ಕೇಳಲಿಲ್ಲ ನೀವು. ಏನ್ ಮಾತಾಡ್ತಾ ಇದೀಯಾ? ಸುಮ್ನೆ ಯಾಕೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದೀಯಾ? ಎಂತ ನ್ಯೂಸೆನ್ಸ್ ಸಿದ್ಧಾರ್ಥ? ಒಂದ್ ಹೇಳಿ ಕೇಳಿಸ್ಕೊಂಡ್ಲಿಲ್ವಾ? ಎಲ್ಲ ಬಿಟ್ಟು ಯಾಕೆ ಈ ಚಿಕ್ಕ ವಿಷಯನ ದೊಡ್ಡದ್ ಮಾಡ್ತಾ ಇದ್ರ ಅಂದ್ರೆ ಏನ್ ಅರ್ಥ? ಅಂದ್ರೆ ನಮಗ್ ಗೊತ್ತಿಲ್ದಿರೋ ಬೇರೆ ವಿಷಯ ಇದೆ ಅಂತ ಆಯ್ತು. ನಾನ್ ಹೇಳಿದಾಗಲ್ಲ, ನನ್ನ ಉದ್ದೇಶ ಅದಲ್ಲ ಆಂಟಿ. ಲೋಕಾರೂಢಿ ಮಾತು ಬಾಯಿಂದ ಬಂತು ಅಷ್ಟೇ. ಅದು ನಮ್ ಸೂಜಿನ ಮದ್ವೆ ಮಾಡ್ಕೊಳಕ್ಕೆ ಅಂತ ಬಂದು ವಾಪಸ್ ಹೋಗ್ತೀನಿ ಅಂದ್ರೆ ಯಾರಿಗ್ ತನ್ ಟೆನ್ಷನ್ ಆಗಲ್ಲ ಹೇಳಿ? ಅಪ್ಪ ಸತ್ ಹೋದ್ರೆ ಇನ್ನೊಬ್ಬ ಅಪ್ಪನ್ ತರ್ಬೋದು, ಆದ್ರೆ ಮದ್ವೆ ಮಾಡ್ಕೊಳ್ಳೋ ಗಂಡ್ ವಾಪಸ್ ಹೋಗ್ಬಿಟ್ರೆ ತಕ್ಷಣಕ್ಕೆ ಇನ್ ಯಾವ ಗಂಡ್ ಸಿಗ್ತಾನೆ ಹೇಳಿ? ಆಮೇಲೆ ನಂದ ತಲೆ ಕೆಟ್ಟವನಿಗೆ ಕಟ್ಬೇಕಾಗತ್ತಷ್ಟೇ. ನಮ್ ಸೂಜಿ ಸ್ಥಿತಿ ಹಾಗಾಗದ್ ಬೇಡ ಪ್ಲೀಸ್, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಂಟಿ. ಯಾರೋ ನೀನು ಸುಜಾತನ, ನಮ್ ಸೂಜಿ ನಮ್ ಸೂಜಿ ಅಂತ ಅಷ್ಟೊಂದ್ ಸಲಿಗೆ ಅಂತ ಮಾತಾಡ್ತಿದ್ಯಲ್ಲ, ನಿನಗೊಳಗೇನ್ ಸಂಬಂಧ? ನಿಮಗೆ ಕೇಳ್ತಿರೋದು ನಿಮಗೆ ಏನೋ ಸಂಬಂಧ?